ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಆಲೂ ಕ್ಯಾಪ್ಸಿಕಮ್ ರೈಸ್ ಪಾತ್ ಮದುವೆ ಮನೆ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು ಅಥವಾ ರೈಸ್ ರೆಸಿಪಿ ಇಷ್ಟಪಡೋರಿಗೆ ತುಂಬಾ ಒಳ್ಳೆಯ ರೆಸಿಪಿ ಇದರ ಜೊತೆಗೆ ಸಿಂಪಲ್ ಆಗಿ ಕರ್ಡ್ ರಾಯ್ತಾ ಅಥವಾ ಮೊಸರು ರಾಯ್ತ ಹೇಗೆ ಮಾಡ್ಕೋಬೋದು ಅನ್ನೋ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಪ್ಯಾನ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಮಸಾಲ ಹುರ್ಕೊಳ್ಳೋಣ ಪ್ಯಾನ್ ಇಟ್ಕೊಂಡ್ರೆ ಸಾಕು ಇದಕ್ಕೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಖಾರಕ್ಕೆ ತಕ್ಕಂಗೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಎರಡು ಇಂಚಷ್ಟು ಶುಂಠಿ ಇಲ್ಲಿ ಮಸಾಲೆ ಪದಾರ್ಥಗಳು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಜಾವಿತ್ರಿ ಹಾಗೆಯೇ ಮರಾಠಿ ಮೊಗ್ಗು ಸ್ಟಾರ್ ಹೂವು ಇದಿಷ್ಟನ್ನು ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇ ಇದನ್ನು ಮೊದಲಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈ ಎಲ್ಲ ಮಸಾಲೆಗಳನ್ನ ಹುರಿದು ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಧನಿಯಾ ಹಾಗೆಯೇ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ಕೂಡ ಇರುತ್ತೆ ಖಾರ ಕೂಡ ಇರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಇದಿಷ್ಟನ್ನು ಎಣ್ಣೆಯಲ್ಲಿ ಮೊದಲಿಗೆ ಬಾಡಿಸ್ಕೊಳ್ಳೋಣ ಸೊ ನೋಡ್ಬೋದು ಎಣ್ಣೆನೆಲ್ಲ ಆಲ್ಮೋಸ್ಟ್ ಮೆಣಸಿನ್ಕಾಯೆಲ್ಲ ಕ್ರಿಸ್ಪಿಯಾಗುವವರೆಗೂ ಇದನ್ನು ಬಾಡಿಸ್ಕೋಬೇಕು ಇದ್ರ ಜೊತೆಗೆ ಅರ್ಧ ಹೋಳಿನಷ್ಟು ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿಯಾದರೆ ನಾಲ್ಕು ಟೇಬಲ್ ಸ್ಪೂನಷ್ಟು ಆದರೆ ಸಾಕಾಗುತ್ತೆ ನಾಲ್ಕು ಅಥವಾ ಐದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಸೊ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹುರಿದು ಇದನ್ನು ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣು ಗ್ರೂಪ್ ಇಟ್ಕೋಬೇಕು ಫೈನ್ ಪೇಸ್ಟ್ ಆಗಬೇಕು ಕಲರ್ ಕೂಡ ಚೆನ್ನಾಗಿ ಬರಬೇಕು ಸೊ ಇವಾಗ ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ ಬಿಸಿಗಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಡ್ರೈ ಆಗೋಗುತ್ತೆ ರೈಸು ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಎರಡು ಪಲಾವೆಲೆ ಒಂದು ಇಂಚಷ್ಟು ಚಕ್ಕೆ ಎರಡು ಲವಂಗ ಹಾಗೆ ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಹಿಂದೆನೇ ಹಾಕೋತಾ ಇದ್ದೀನಿ ಈರುಳ್ಳಿನ ಎರಡು ಈರುಳ್ಳಿನ ಈ ಥರ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ನೀವು ಮಾಡುವಂಥ ರೆಸಿಪಿನಲ್ಲಿ ಹಸಿ ವಾಸನೆ ಇರೋದಿಲ್ಲ ಚೆನ್ನಾಗಿ ಬೆಂದಿರುತ್ತೆ ಎಲ್ಲ ಸೊ ನೀವು ನೋಡ್ಬೋದು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಸೊ ಇದಕ್ಕೆ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸಿಪ್ಪೆ ತೆಗೆದು ಕ್ಯೂಬ್ಸ್ ಸಾಕಾರಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಎರಡು ಅಥವಾ ಮೂರು ಆಲೂಗಡ್ಡೆನ ಹಾಕ್ಕೊಳ್ಳೋಣ ಇದಕ್ಕೆ ಸೊ ಆಲೂಗಡ್ಡೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನೀವು ಬೇಡ ಅಂದರೆ ಸೈಡಿಗೆ ಬೇಕು ಅಂದರೆ ಒಂದು ಅಥವಾ ಎರಡು ಯೂಸ್ ಮಾಡ್ಬೋದು ಹಾಗೆ ಒಂದು ದಪ್ಪದಾದ ಕ್ಯಾಪ್ಸಿಕಮ್ನ ಬೀಜ ತೆಗೆದು ಈ ಥರ ಕ್ಯೂಬ್ಸ್ ಆಕಾರಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ದಪ್ಪದಾಗೆ ಇರಬೇಕು ಪಲಾವ್ ವಲ ಬಾಯಿ ಸಿಗಬೇಕು ಅಂದರೆ ಸ್ವಲ್ಪ ದಪ್ಪದಾಗೆ ಹೆಚ್ಚಿಕೊಳ್ಳಿ ಸೊ ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಸೊ ತರಕಾರಿಗಳೆಲ್ಲ ಸ್ವಲ್ಪ ಬೇಗ ಕುಕ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಉಪ್ಪು ಲಾಸ್ಟಲ್ಲಿ ನೋಡ್ಕೊಂಡು ಹಾಕೋಬೋದು ಸೊ ಇದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಬಾಡಿಸ್ಕೋಬೇಕು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಎರಡು ಸ್ವಲ್ಪ ಹೊತ್ತು ಸಾಫ್ಟ್ ಆಗಬೇಕು ಇದಕ್ಕೆ ನಾನು ಸೊಪ್ಪುಗಳು ಹಾಕೋತೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡೂ ಒಂದು ಒಂದು ಇಡಿಯಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಈ ಈ ಟೈಮ್ನಲ್ಲಿ ಬೇಡ ಅನ್ನೋರು ಒಗ್ಗರಣೆಗೆ ಹಾಕೋಬೋದು ಅಥವಾ ನೀವು ಗ್ರೈಂಡ್ ಮಾಡುವಂಥ ಮಸಾಲ ಜೊತೆಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ಸೊ ಸೊಪ್ಪುಗಳನ್ನೆಲ್ಲ ಆ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ತುಂಬ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂಥದ್ದು ಲೆಸ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳೋದಕ್ಕಾಗಲ್ಲ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಬಟ್ ರುಚಿ ಕೂಡ ತುಂಬಾ ಚೆನ್ನಾಗಾಗುತ್ತೆ ಸೊ ಇದ್ರ ಜೊತೆಗೆ ರಾತ್ರಿ ನೆನೆಸಿರುವಂಥ ಬಟಾಣಿ ಅಥವಾ ಹಸಿ ಬಟಾಣಿ ಹಾಕಿದ್ರೆ ಇನ್ನೂ ಚೆನ್ನಾಗತ್ತೆ ಟೇಸ್ಟು ಸೊ ಇವಾಗ ನೋಡಿ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಸೊ ಇದನ್ನು ಆದಷ್ಟು ಚೆನ್ನಾಗಿ ಆವಾಗವಾಗ ಮಿಕ್ಸ್ ಮಾಡಿಕೊಂಡು ಕುಕ್ ಮಾಡ್ಕೊಳ್ಳೋದು ಒಳ್ಳೆಯದು ಇಲ್ಲಿ ನಾನು ಮೂರು ಹುಳಿ ಟೊಮೆಟೊನ ಈ ಥರ ಉದ್ದದಾಗ ಕಟ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಬೇಯಿಸ್ತಾ ಇರೋದ್ರಿಂದ ಜಾಸ್ತಿ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ರಫ್ ಆಗಿ ಚಾಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮ್ನಲ್ಲಿ ನಾವೀಗ ಆಲ್ರೆಡಿ ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿರೋಂಥ ಮಸಾಲೆ ಏನಿತ್ತು ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಮಸಾಲ ನಾನು ತುಂಬ ನುಣ್ಣದಾಗಿ ರುಬ್ಬಿದ್ದೀನಿ ಗಂಧ ಥರ ಇರಬೇಕು ಆಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಮಸಾಲ ಕೆಂಪಗಾಗಿದೆ ಸೊ ಈ ಟೆಕ್ಸ್ಚರಲ್ಲಿ ಇರಬೇಕು ಮಸಾಲ ಯಾವಾಗಲೂ ಸೊ ಇದರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಹುಳಿ ಮೊಸರು ಹಾಕ್ಕೊಳ್ಳೋಣ ಸೊ ಈ ಪಲಾವ್ಗೆ ನಾವು ಟ್ಯಾಂಗಿ ಫ್ಲೇವರ್ ಕೊಟ್ಟರೆ ಅಂದರೆ ಹುಳಿ ಫ್ಲೇವರ್ ಕೊಟ್ಟರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹುಳಿ ಮೊಸರು ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಈಗ ಆಲ್ರೆಡಿ ಹುರಿದಿರೋದ್ರಿಂದ ಅದರಲ್ಲಿ ಹಸಿ ವಾಸನೆ ಏನೂ ಇರೋದಿಲ್ಲ ಅಂದರೆ ರಾ ಇಂಗ್ರೀಡಿಯಂಟ್ಸ್ ಯಾವುದೂ ಇರೋದಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತಿದ್ದಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸೊ ನೋಡ್ಬೋದು ಗ್ರೇವಿ ಎಷ್ಟು ಆಗಿದೆ ಅಂತ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಸೊ ಈ ಟೈಮ್ನಲ್ಲಿ ಮೊದಲೇ ನೆನ್ಸಿಟ್ಕೂಡಿರೋಂಥ ಎರಡು ಲೋಟದಷ್ಟು ಅಂದರೆ ಅರ್ಧ ಕೆ ಜಿಯಷ್ಟು ಅಕ್ಕಿನ ಇದಕ್ಕೆ ಹಾಕೋತಾ ಇದ್ದೀನಿ ನಾನು ಸುಮಾರು ಅರ್ಧ ಕೆ ಜಿಯಷ್ಟು ಅಕ್ಕಿ ತಗೊಂಡು ನೆನೆಸಿಟ್ಟಿದೆ ಇದನ್ನು ಹಾಕೋತಾ ಇದ್ದೀನಿ ನಾರ್ಮಲ್ ರೈಸ್ ಯೂಸ್ ಮಾಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನು ನೀವು ಹಾಕೋಬೋದು ಸೊ ಇದನ್ನು ಚೆನ್ನಾಗಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಅಕ್ಕಿನೇ ಈ ಥರ ಮಸಾಲೆ ಜೊತೆ ಹುರ್ಕೊಂಡು ಆ ನಂತರ ನೀರು ಸೇರಿಸ್ಕೋಬೇಕು ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರಿನ ಕ್ವಾಂಟಿಟಿನಲ್ಲಿ ನಾನು ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ನೀರಿಗೆ ಅಂದರೆ ಅಕ್ಕಿಗೆ ಎಷ್ಟು ನೀರಿಡ್ತೀರೋ ಅದನ್ನು ನೋಡಿಕೊಂಡು ನೀವು ನೀರಿನ ಪ್ರಮಾಣನ ಹಾಕ್ಕೋಬೋದು ಸೊ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಸೊ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪು ನಾನು ಆವಾಗಲೇ ಕಮ್ಮಿ ಹಾಕಿದೆ ಅಂದರೆ ತರಕಾರಿ ಬೇಯೋವಾಗ ಸೊ ಇವಾಗ ರುಚಿಗೆ ಉಪ್ಪು ಎಷ್ಟು ಬೇಕಾಗುತ್ತೆ ಅಷ್ಟು ಟೇಸ್ಟ್ ಮಾಡಿ ಆನಂತರ ಹಾಕೊಳ್ಳಿ ಇನ್ ಕೇಸ್ ನಿಮಗೆ ಖಾರ ಕಮ್ಮಿ ಅನ್ನಿಸ್ತು ಅಂದರೆ ಖಾರ ಕೂಡ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ನಾನಿಲ್ಲಿ ಇದಕ್ಕೆ ಗರಂ ಮಸಾಲ ಅದು ಇದು ಎಲ್ಲ ಏನು ಯೂಸ್ ಮಾಡಿಲ್ಲ ನಿಮಗೆ ಬೇಕು ಅಂದರೆ ಪಲಾವ್ ಮಸಾಲ ಗರಂ ಮಸಾಲ ಅಥವಾ ವಾಂಗಿಭಾತ್ ಪೌಡರ್ ಒಂದೇ ಹಾಕ್ಕೊಂಡ್ರು ಅನಿಸುತ್ತೆ ಸೊ ಇದು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಿಲ್ ಬರೋವರೆಗೂ ಇದನ್ನು ಪ್ರೆಷರ್ ಕುಕ್ ಮಾಡ್ಕೊಳ್ಳಿ ಇವಾಗ ಮೊಸ ಮೊಸರು ರೈತ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಿಂಪಲ್ ರಾಯ್ತ ಅಂತ ಹೇಳ್ಬೋದು ಸೊ ಈರುಳ್ಳಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸಣ್ಣ ಹೆಚ್ಚಿರುವಂಥದ್ದು ಇದ್ರ ಜೊತೆಗೆ ಒಂದು ಕಾಲು ಹೋಳಿನಷ್ಟು ನಿಂಬೆಹಣ್ಣು ನೋಡ್ಬೋದು ಚಿಕ್ಕ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ ನಿಂಬೆ ಹಣ್ಣನ್ನು ಇದನ್ನು ರಸನ ಹಿಂಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಗಟ್ಟಿ ಮೊಸರು ಹಾಕೋಬೇಕು ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಈರುಳ್ಳಿ ಕರ್ಡ್ ರಾಯ್ತ ಅಥವಾ ಈರುಳ್ಳಿ ಮೊಸರಿನ ರಾಯ್ತ ರೆಡಿಯಾಗುತ್ತೆ ನೀವು ಬೇಕಾದರೆ ಇದಕ್ಕೆ ಸೌತೆಕಾಯಿ ಹಾಗೇ ಟೊಮೆಟೊ ಅಥವಾ ನಿಮಗೆ ಬೂಂದಿ ಇದೆಲ್ಲ ಹಾಕೊಂಡು ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿ ಆಗುತ್ತೆ ಸೊ ನೋಡಿ ಸಿಂಪಲ್ ರೈತ ರೆಡಿಯಾಗಿದೆ ಈರುಳ್ಳಿ ಜಾಸ್ತಿ ಹಾಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಎರಡು ಆಗಿ ಪ್ರೆಷರ್ ಕುಕ್ಕರ್ ಕೂಲಾಗಿದೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರ್ ಮಾತ್ರ ಕೂಲಾಗಿದೆ ಒಳಗಡೆ ಇರೋವಂಥ ಪಲಾವ್ ಇನ್ನೂ ಬಿಸಿ ಬಿಸಿಯಾಗೇ ಇದೆ ಮೇಲೆಲ್ಲ ಗ್ರೇವಿ ಹಾಗೇ ಇದೆ ಸೊ ಅದಕ್ಕೋಸ್ಕರ ನಾನು ರೈಸ್ ಒಳಗಡೆ ಇರೋಂಥದ್ದನ್ನು ನೀಟಾಗಿ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ಬೋದು ರೈಸ್ ಚೆನ್ನಾಗಿ ಕುಕ್ಕಾಗಿದೆ ಸೊ ಇದು ಬಿಸಿ ಬಿಸಿ ಇರೋವಾಗ ಕರ್ಡ್ ರೈತ ಜೊತೆ ಅಥವಾ ಯಾವುದೇ ವೆಜ್ ಗ್ರೇವಿಗಳ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಥವಾ ನಿಮಗೆ ಇದಕ್ಕೆ ಏನಾದರೂ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ತುಂಬ ಕಷ್ಟ ಆಗುತ್ತೆ ಅನಿಸೋರು ಹುರ್ಗಡ್ಲೆ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಕಾಂಬಿನೇಷನ್ ಹೋಟೆಲ್ಗಳಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ಹುರ್ಗಡ್ಲೆ ಚಟ್ನಿ ಜೊತೆಯೇ ಸರ್ವ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದ್ರ ಜೊತೆ ಆಗಲೇ ಮಾಡಿಟ್ಕೊಂಡಿರುವಂಥ ಮೊಸರು ರೈತ ಕೂಡ ನಾನು ಸರ್ವ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಆಲೂ ಕ್ಯಾಪ್ಸಿಕಮ್ ರೈಸ್ ಬಾತ್ ನಿಮಗೆಲ್ಲ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ